ಹೊಸ ವರ್ಷಕ್ಕೆ ಕಾಲಿಡುವಂತಹ ಸಮಯ ಸಂದರ್ಭ ಇನ್ನೇನು ಹತ್ರ ಇದೆ ಹೀಗಿರುವಾಗ ಕಾಫಿ ನಾಡಿನಲ್ಲಿರುವಂತಹ ಹೋಮ್ ಸ್ಟೇಗಳು ರೆಸಾರ್ಟ್ಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ ಪ್ರವಾಸಿಗರಿಗೋಸ್ಕರ ಹೊಸ ವರ್ಷಾಚರಣೆಗೆ ಚಿಕ್ಕಮಗಳೂರಿಗೆ ಪ್ರವಾಸಿಗರು ಲಕ್ಕೆ ಸಾವಿರದ ನಾನೂರು ಹೋಮ್ ಸ್ಟೇ ಇನ್ನೂರಕ್ಕೂ ಹೆಚ್ಚು ರೆಸಾರ್ಟ್ಗಳು ಬುಕ್ಕಿಂಗ್ ಇಯರ್ ಎಂಡ್ ಅಂದ್ರೆ ಏನೋ ಸಂಭ್ರಮ ಸಡಗರ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗುವ ಸುಸಮಯ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಟಾಟಾ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವೆಲ್ಕಮ್ ಹೇಳೋದಿಕ್ಕೆ ಈಗಾಗಲೇ ಪ್ಲಾನ್ ರೆಡಿ ಆಗಿದೆ ಜನ ತಮ್ಮ ಫೇವರೇಟ್ ಸ್ಪಾಟ್ ಗಳಿಗೆ ಹೋಗಿ ಸೆಟಲ್ ಆಗೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಕಾಫಿ ನಾಡು ಹೌಸ್ ಹೌಸ್ಫುಲ್ ಎಲ್ ನೋಡಿದ್ರು ಪ್ರವಾಸಿಗರ ದಂಡು ಇಯರ್ ಎಂಡ್ ಆಗಿರೋದ್ರಿಂದ ರಾಜ್ಯದ ಎತ್ತರದ ಪ್ರದೇಶವಾಗಿರೋ ಮುಳ್ಳಯ್ಯನಗರಿಯಲ್ಲಿ ಪ್ರತಿದಿನ ಜನಸಾಗರವೇ ಸೇರ್ತಾ ಇದೆ ಹಾಗಾಗಿ ಸುತ್ತಮುತ್ತಲಿನ ಹೋಮ್ ಸ್ಟೇ ರೆಸಾರ್ಟ್ ಹೋಟೆಲ್ಗಳು ಫುಲ್ ಬುಕ್ ಆಗಿವೆ ಬಹುತೇಕರು ಇಯರ್ ಎಂಡ್ ನ್ಯೂ ಇಯರ್ ಗೆ ಬುಕ್ ಮಾಡಿ ಕಾಫಿ ಪ್ರಕೃತಿ ಸೌಂದರ್ಯ ಸವಿಯೋದಿಕ್ಕೆ ಸಜ್ಜಾಗಿದ್ದಾರೆ ಹತ್ತರಿಂದ ಹದಿನೈದು ದಿನ ಕೆಲವರು ತಿಂಗಳ ಹಿಂದೆಯೇ ಬುಕ್ಕಿಂಗ್ ಮಾಡಿದ್ದಾರೆ ಕಾಫಿ ಸುಮಾರು ಸಾವಿರದ ನಾನೂರಕ್ಕೂ ಅಧಿಕ ಹೋಮ್ ಸ್ಟೇ ಹಾಗೂ ಇನ್ನೂರಕ್ಕೂ ಹೆಚ್ಚು ರೆಸಾರ್ಟ್ಗಳು ಆಲ್ಮೋಸ್ಟ್ ಬುಕ್ ಆಗಿವೆ ಫುಲ್ ಕೂಡ ಆಗಿವೆ ಡಿಸೆಂಬರ್ ತಿಂಗಳಲ್ಲಿ ಕಾಫಿ ನಾಡಿಗೆ ಹನ್ನೊಂದು ಲಕ್ಷ ಪ್ರವಾಸಿಗರು ಭೇಟಿ ನೀಡಲಿದ್ದಾರೆ ಆದರೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಜನವರಿ ಒಂದರ ಮೂರನೇ ದಿನಕ್ಕೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಕಾಫಿ ನಾಡಿನಲ್ಲಿ ಜಮಾಯಿಸಲಿದ್ದಾರೆ ಒಂದೂವರೆ ಲಕ್ಷ ಜನ ಹೆಚ್ಚುವರಿಯಾಗಿ ಭೇಟಿ ಒಂದು ಸಾಧ್ಯತೆಗಳು ಇದೆ ಈಗಾಗಲೇ ರೆಸಾರ್ಟ್ಸ್ ಹೋಮ್ ರೂಮ್ಸ್ ಎಲ್ಲ ಬುಕ್ ಆಗಿದೆ ಕೇಳಿ ಬರ್ತಿದೆ ಲಾಸ್ಟ್ ಇಯರ್ ರೇಟ್ ತೊಗೊಂಡು ಒಂದು ಲಕ್ಷದ ಜನ ಅದರ ಹತ್ರ ಒಂದು ಒಂದು ಲಕ್ಷದ ಜನ ಬರ್ಬೋದು ಐ ಈಗ ಐನೂರ ಎಪ್ಪತ್ತೆಂಟು ಹೋಮ್ ಸ್ಟೇಸ್ ಇದೆ ಒಂದು ನೂರ ಎಪ್ಪತ್ತು ನೂರ ಎಂಬತ್ತಕ್ಕೆ ಒಂದು ನೋಟಿಸ್ ಕೊಟ್ಟಿದ್ದೀವಿ ಯಾವ್ಯಾವುದು ಅನ್ನ ಇದೆ ಅವೆಲ್ಲ ಈಗ ಅಪ್ಲಿಕೇಶನ್ಸ್ ಹಾಕಿ ಲೀಗಲೈಸ್ಗೆ ಅಪ್ಲಿಕೇಶನ್ಸೆಲ್ಲ ಹಾಕ್ಕೊಂಡಿದ್ದಾರೆ ಅವೆಲ್ಲ ಪ್ರೊಸೆಸಲ್ಲಿದೆ ಒಂದು ಈ ನಮ್ಮಲ್ಲಿ ಏನೇನು ಪ್ರವಾಸಿ ಮಿತ್ರಗಳನ್ನ ಕೆಲವೊಂದು ಪ್ರವಾಸಿ ತಾಣಗಳಲ್ಲಿ ಹಾಕ್ಕೊಂಡಿದ್ದೀವಿ ಅವರು ಪ್ರವಾಸಿಗರಿಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತು ಮಾಹಿತಿ ಕೊಡೋದಕ್ಕೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಕಾಂಕ್ರೀಟ್ ಕಾಡಿನ ಮಧ್ಯೆ ವಾಯು ಹಾಗೂ ಶಬ್ದ ಮಾಲಿನ್ಯದಿಂದ ಕಳೆದು ಹೋಗಿದ್ದಂತಹ ಪ್ರವಾಸಿಗರಿಗೆ ಭೂಲೋಕದ ಸ್ವರ್ಗ ಕಾಫಿನಾಡು ವಿಶಿಷ್ಟ ಅನುಭವ ನೀಡುವುದು ಗ್ಯಾರಂಟಿ ಪರ್ವತ ಶ್ರೇಣಿಗಳಲ್ಲಿ ನಿಮಿಷಕ್ಕೊಮ್ಮೆ ಬದಲಾಗುವಂತಹ ಪ್ರಕೃತಿಯ ವಿಸ್ಮಯ ಕಂಡು ಪ್ರವಾಸಿಗರು ಮೈಮರಿತಾ ಇದ್ದಾರೆ ಆದರೆ ಪ್ರವಾಸಿಗರ ದಂಡನ್ನ ಕಂಡ ಕೆಲ ಹೋಮ್ ಸ್ಟೇ ರೆಸಾರ್ಟ್ ಹಾಗೂ ಲಾಡ್ಜ್ ಮಾಲೀಕರು ಪ್ರವಾಸಿಗರಿಂದ ದುಬಾರಿ ಹಣ ಕೀಳ್ತಿದ್ದಾರೆ ಆದರೂ ಪರವಾಗಿಲ್ಲ ಹಣ ಕೊಡ್ತೀವಿ ಮೊದಲು ರೂಮ್ ಕೊಡಿ ಅಂತಿದ್ದಾರೆ ಟೂರಿಸ್ಟ್ಗಳು ಜಿಲ್ಲೆಯ ಬಹುತೇಕ ಹೋಮ್ ಸ್ಟೇ ರೆಸಾರ್ಟ್ ಭರ್ತಿಯಾಗಿ ಬುಕ್ಕಿಂಗ್ ಕ್ಯಾನ್ಸಲ್ ಆದ್ರಷ್ಟೇ ರೂಮ್ ಸಿಗೋದು ಅನ್ನೋ ತರ ಆಗ್ಬಿಟ್ಟಿದೆ ಇನ್ನು ಹೋಮ್ ಸ್ಟೇ ರೆಸಾರ್ಟ್ ಕೂಡ ಪಾರ್ಟಿ ಫೈರ್ ಕ್ಯಾಂಪ್ ಸೇರಿದಂತೆ ಪ್ರವಾಸಿಗರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸನ್ನದ್ದರಾಗಿದ್ದಾರೆ ಇಪ್ಪತ್ನಾಕರ ಹೊಸ ವರ್ಷ ಆಚರಣೆಗೋಸ್ಕರ ನಮಗೆ ಈ ವರ್ಷ ಡಿಸೆಂಬರ್ ಮೂವತ್ತೊಂದು ಭಾನುವಾರ ಬಂದಿದ್ರಿಂದ ನಮಗೆ ಇನ್ನೂನು ಅತಿಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಹೊಸ ವರ್ಷದ ಆಚರಣೆಗೆ ಮೊದಲೇ ತುಂಬಾ ಬುಕ್ ಹೋಗಿದೆ ತುಂಬನೇ ಪ್ರಾಪರ್ಟೀಸು ಈ ಹಳೆ ಪ್ರಾಪರ್ಟೀಸಿಗೆ ಆದಷ್ಟು ಬೇಗ ಬುಕ್ಕಿಂಗ್ ಬರುತ್ತೆ ಹೊಸ ಪ್ರಾಪರ್ಟೀಸಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ ಆದರೆ ಈ ವರ್ಷ ನೋಡಿದರೆ ಈಗ ಎಲ್ಲೂ ಒಂದು ರೂಮು ಇಲ್ಲ ಅಂತ ಕೇಳಿ ಬರ್ತಾ ಇದೆ ತುಂಬ ಜನ ರೂಮಿಗೋಸ್ಕರ ನಾ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕೊಠಡಿಗಳ ಶಾರ್ಟೇಜ್ ಇದೆ ಅಂತ ನಾನು ಹೇಳ್ತೀನಿ ಇಲ್ಲ ಆದಷ್ಟು ನಮ್ಮಲ್ಲಿ ಕೋವಿಡ್ ಇರೋದರಿಂದ ಕೋವಿಡ್ ಸಬೋಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಈ ಕೇರಳ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಮತ್ತೆ ನೋಡಿ ತಗೊಳ್ಳಿ ಅವರಿಂದ ಸರ್ಟಿಫಿಕೇಟ್ಸು ಕೋವಿಡ್ ಟೆಸ್ಟ್ ತಗೊಳ್ಳಿ ಅಂತ ಹೇಳಿದೀವಿ ಕಳೆದ ವರ್ಷ ಕೊರೋನಾ ಆತಂಕ ಇಲ್ಲದೆ ನಿರಾತಂಕವಾಗಿ ಹೊಸ ವರ್ಷದ ಆಚರಣೆಯನ್ನ ಮಾಡಿದಂತಹ ಜನ ಈ ವರ್ಷ ಮತ್ತೆ ಕೊರೋನಾ ಭಯದ ನೆರಳಲ್ಲೇ ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಆದ್ರೆ ಪ್ರವಾಸಿಗರು ಮಾತ್ರ ಯಾವ ಕೊರೋನಾಗೂ ಕೂಡ ತಲೆ ಕೆಡ್ಸ್ಕೊಳ್ತಿಲ್ಲ ಬರೋದೆಲ್ಲ ಬರಲಿ ಅಂತ ಕೊರೋನಾ ಭಯದ ಮಧ್ಯೆಯೂ ಹೊಸ ವರ್ಷ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸದ್ಯಕ್ಕೇನೋ ಸರ್ಕಾರ ಕೂಡ ಹೊಸ ವರ್ಷ ಆಚರಣೆಗೆ ಯಾವುದೇ ನಿರ್ಬಂಧ ಹೇರಿಲ್ಲ ಹಾಗಾಗಿ ಖುಷಿಯಾಗಿರುವ ಪ್ರವಾಸಿಗರು ಕಾಫಿ ನಾಡ್ನಲ್ಲಿ ಹೊಸ ವರ್ಷ ಆಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡು ಭಾನುವಾರ ರಾತ್ರಿ ಆಗೋದನ್ನೇ ಕಾಯ್ತಾಕುತ್ತಿದ್ದಾರೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಂಗ್ಳೂರು